ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಗದಗ ವಿಧಾನಸಭಾ ಕ್ಷೇತ್ರ ಗದಗ ನಗರ ಕ್ಷೇತ್ರ ಇದು ಇಲ್ಲಿ ಎರಡು ಸಾವಿರದ ಹದಿನೆಂಟಲ್ಲಿ ಎಚ್ ಕೆ ಪಾಟೀಲ್ರು ಸಾವಿರದ ಎಂಟುನೂರ ಅರವತ್ತೆಂಟು ಓಟಲ್ಲಿ ಪ್ರಾಯಾಸದ ಗೆಲುವನ್ನ ಇದು ಮಾಡಿರು ಅನಿಲ್ ಮೆಣಸಿಂಕಾಯ್ ವಿರುದ್ಧ ಅನಿಲ್ ಹದಿಮೂರಲ್ಲಿ ಕೆ ಜೆ ಪಿ ಬಿ ಎಸ್ ಆರ್ ಕಾಂಗ್ರೆಸ್ ಬಿ ಎಸ್ ಆರ್ ಕಾಂಗ್ರೆಸ್ ಕ್ಯಾಂಡೇಟ್ ಆಗಿರೋ ಸಂದರ್ಭದಲ್ಲಿ ಈಗ ಮತ್ತೆ ಎಚ್ ಕೆ ಪಾಟೀಲ್ ಕಾಂಗ್ರೆಸ್ ಇಂದ ಅನಿಲ್ ಮೆಣಸಿಂಗ್ ಬಿಜೆಪಿ ಶರಣುಗೌಡ ಪಾಟೀಲ್ ಬಿಜೆಪಿಯಿಂದ ವಿಜಯ್ ಕುಮಾರ್ ಗಡ್ಡಿ ಹಾಗೂ ರಾಜಣ್ಣ ಅಡಗಿ ಇವರು ನಾಲ್ಕು ಜನ ಟ್ರೈ ಮಾಡ್ತಾವ್ರೆ ಅನಿಲ್ ಕುಮಾರ್ ಗೆ ಕೊಟ್ರೆ ಕ್ಷೇತ್ರ ಬಿಜೆಪಿ ಆಗುತ್ತೆ ಸೊ ಅನಿಲ್ ಕುಮಾರ್ಗೆ ಈ ಕ್ಷಣಕ್ಕೆ ಟಿಕೆಟ್ ಬೇಕು ಎರಡ್ ಸಾವಿರದ ಸ್ವಲ್ಪ ಸ್ವಲ್ಪದಲ್ಲಿ ಸೋತಿದ್ರು ಸೊ ಈ ಬಾರಿ ಅನಿಲ್ ಕುಮಾರ್ ಗೆ ಟಿಕೆಟ್ ಅಂತ ಕಾನ್ಫಿಡೆನ್ಸ್ ಇದೆ ಈ ಕ್ಷೇತ್ರ ಗದಗ ಕ್ಷೇತ್ರ ಲಾಸ್ಟ್ ಮಂತ್ ಕಾಂಗ್ರೆಸ್ ಅಂತಿತ್ತು ಬಟ್ ಬಿಜೆಪಿ ಸರ್ವೆಗಳು ಗಳು ಹೋಗ್ತಾ ಇದ್ದಾರೆ ಅನಿಲ್ ಕುಮಾರ್ ಪರವಾಗಿ ಹೆಚ್ಚಿನ ಅನಿಲ್ ಮೆಣಸಿಂಗ್ ಪರವಾಗಿ ಸೊ ಇಲ್ಲಿ ಅನಿಲ್ ಮಣ್ಸಿಂಕ ಬಿಜೆಪಿ ಕಂಡು ಆಗಿ ಚುನಾವಣೆಯನ್ನು ಗೆಲ್ಲುವ ಸಾಧ್ಯತೆ ದಟ್ಟವಾಗಿದೆ ನಮ್ಮ ನವೆಂಬರ್ ಎಚ್ ಕೆ ಪಾಟೀಲ್ ಲಾಸ್ಟ್ ಟೈಮ್ ಎಂಟುನೂರು ಇಂದ ಅನಿಲ್ ಮಣ್ಸಿಂಕ ನಿಂತಾಗ್ಲೂ ಸ್ವಲ್ಪ ಹೋಟೆಲ್ ಗೆದ್ದಿದ್ರು ಎಚ್ ಕೆ ಪಾಟೀಲ್ ಹದಿಮೂರಲ್ಲಿ ಕಾಂಗ್ರೆಸ್ ಅಲ್ಲಿ ಆಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಭಾವಿ ಸಚಿವರು ಸಿದ್ದರಾಮಯ್ಯ ಅವರ ಹದಿನೆಂಟರಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಹದಿಮೂರಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಇದ್ದಾಗ್ಲೂ ಸಹ ಎಚ್ ಕೆ ಪಾಟೀಲ್ ಒದ್ದಾಡ್ಕೊಂಡ್ ಗೆದ್ರು ಹೌದು ಏನು ಭಾರಿ ಗೆಲುವೇನಾಗಿರ್ಲಿಲ್ಲ ಅಲ್ಲೂ ಕೂಡ ಪ್ರಾಯಸದ ಗೆಲುವನ್ನ ಎಚ್ ಕೆ ಪಾಟೀಲ್ ಪಡ್ಕೊಂಡಿದ್ರು ಆಮೇಲೆ ಎರಡನೇ ವಿಚಾರ ಏನು ಅಂತಂದ್ರೆ ಎಚ್ ಕೆ ಪಾಟೀಲ್ ಆ ಎರಡ್ ಸಾರಿ ಚುನಾವಣೆ ನಾನು ಹೇಳ ಎರಡೂ ಚುನಾವಣೆಯಲ್ಲೂ ಈಗ ಮೊನ್ನೆ ಚುನಾವಣೆ ಸಾವಿರದ ಎಂಟುನೂರ ಅರವತ್ತೆಂಟು ಎಂಟು ಅದ್ರ ಹಿಂದಿನ ಚುನಾವಣೆ ಐತಲ್ಲ ಮೂರರಲ್ಲಿ ಹದಿಮೂರು ಚುನಾವಣೆನಲ್ಲೂ ಕೂಡ ಅಲ್ಲೇನಾಯ್ತು ಏನಾಯ್ತು ಸ್ಪ್ಲಿಟ್ ಆಗೋಯ್ತು ಪಿ ಮತ್ತೆ ಬಿಜೆಪಿ ಸ್ಪ್ಲಿಟ್ ಆಯ್ತು ಸ್ಪ್ಲಿಟ್ ಆಗಿಲ್ಲ ಅಂತಂದ್ರೆ ಒಂದೊಂದಕ್ಕೆ ಒಳ್ಳೆ ಟಫ್ ಫೈಟ್ ಆಗಿರೋದು ಸ್ಪ್ಲಿಟ್ ಆಗ್ಲಾಗಿ ಎಡವರ್ಟ್ ಆಗಿತ್ತು ಸೊ ಈಗ ಅನಿಲ್ ಮೆಣಸಿಕಾಯಿ ಬಗ್ಗೆ ಏನು ಅಂತಂದ್ರೆ ಏ ಇಲ್ಲ ಏನೋ ಚುನಾವಣೆ ಮಾಡ್ತಾರೆ ಇವರು ಅಂತೇನೋ ಬಿಜೆಪಿ ಅವ್ರು ಅನ್ಕೊಂಡವ್ರೆ ಬಟ್ ಅದಷ್ಟು ಮಟ್ಟಿಗೆ ಇದಾಗತ್ತೆ ನೋಡ್ಬೇಕು ಅವ್ರು ಬಿ ಎಸ್ ಆರ್ ಕಾಂಗ್ರೆಸ್ ಇಂದ ಮತ್ತೆ ಬಿಜೆಪಿ ಒಂದಾಗಿದ್ರೆ ಇದು ಎರಡ್ ಸಾವಿರದ ಹದೂರಲ್ಲಿ ಕೂಡ ಎಪ್ಪತ್ತಾರು ಸಾವಿರ ಅನಿಲ್ ಮೆಣಸಿಕಾಯಿ ಮೂರನೇ ಪ್ಲೇಸ್ ಎರಡನೇ ಪ್ಲೇಸ್ ಬಿಜೆಪಿ ಕ್ಯಾಂಡಿಟು ಮೂರನೇ ಪ್ಲೇಸ್ ಬಟ್ ಈಗ ಅನಿಲ್ ಎಸ್ ಎಚ್ ಕೆ ಪಾಟೀಲ್ ಕೆಲ್ಸ ಮಾಡವ್ರೆ ಎಚ್ ಕೆ ಪಾಟೀಲ್ ಕೆಲ್ಸಗಾರ ಜನನಾಯಕ ಆದ್ರೆ ಜನ ನಿರೀಕ್ಷೆ ಮಾಡದಷ್ಟು ಮಾಡಕ್ ಆಗಿಲ್ಲ ಅದು ಸಮಸ್ಯೆ ಇದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ